ಜೊತೆಗೆ ಸಿದ್ದರಾಮಯ್ಯನವರು 15ನೇ ಬಾರಿ ಆಯವ್ಯಯ ಮಂಡನೆ ಮಾಡ್ತಾರೆ. ನಿಜ, ನನಗೂ ಕುಮಾರಸ್ವಾಮಿಯವ್ರಿಗೂ ನಾನು JDS ಇಲ್ಲಿದ್ದಾಗ ಇದಕ್ಕೆ ಗಲಾಟೆ ಆಯಿತು. ಸರ್ಕಾರ ಒಬ್ಬ ಆರ್ಥಿಕ ಮಂತ್ರಿಯನ್ನು ವಿಶೇಷವಾಗಿ ಇಟ್ಕೋಬೇಕು ನೀವು, ಬಿಕಾಸ್ ದಿ ಚೀಫ್ ಮಿನಿಸ್ಟರ್ ಡಸಂಟ್ ಹ್ಯಾವ್ ಟೈಮ್ ಟು ಲುಕ್ ಇನ್ ಟು ದಟ್ ವೆರಿ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ. ದೆನ್ ಅದರ ಜೊತೆಗೆ ಇಡೀ ಆಡಳಿತ ವ್ಯವಸ್ಥೆಯ ಇಲಾಖೆಯೂ ಕೂಡ ತಮ್ಮ ಕೈಯಲ್ಲಿ. ಎಲ್ಲಿದೆ ಟೈಮ್ ನಿಮಗೆ? ಎಲ್ಲಿದೆ ಟೈಮ್? ತಾವೇ ಕೊಟ್ಟಂತ ರಿಪ್ಲೈ ಮೊನ್ನೆ ನೋಡಿದೆ ನಾನು, ಆರ್ಥಿಕ ಇಲಾಖೆಯಲ್ಲಿ 45% ಕಡಿಮೆ ಇದ್ದಾರೆ, ಜನಗಳೇ ಇಲ್ಲ ಅಲ್ಲಿ. ಮತ್ತೆ ವಸೂಲಾತಿ ಹೇಗೆ? ವಸೂಲಾತಿ ಹೇಗೆ? ಮತ್ತೆ ಯಾರು ಯಾರು ನಾವು ಹೇಳ್ತೀವಲ್ಲ, ಲೈನ್ ಮೇಲೆ ಹೋಗಿ ಚೆಕಿಂಗ್ ಮಾಡೋರೇ ಜನ ಇಲ್ಲ ಅಲ್ಲಿ. ಕರ್ನಾಟಕದಿಂದ ಸುಮಾರು 1 ದಿವಸಕ್ಕೆ 500 ಲಾರಿ ಲೋಡ್. ನಜೀರ್ ಸಾಹೇಬ್ ಏನು, ಹಳೆ ಕಬ್ಬಿಣ ಮಾಲು ಹೋಗ್ತಾ ಇದೆ ವಿತೌಟ್ ಟ್ಯಾಕ್ಸ್, ಏನ್ ಹೇಳ್ತೀರ ಅದಕ್ಕೆ? ಹೋಗ್ತಾ ಇದೆ. ಇದು ನಾನು ಸ್ವತಃ ಕಮಿಷನರ್ ಹೋಗಿ ರಿಪೋರ್ಟ್ ಮಾಡಿದ್ರೆ ಏನೂ ಆಗಲಿಲ್ಲ. ಇದು ಆರ್ಥಿಕವಾಗಿ ನೀವು ಇಲಾಖೆಯನ್ನು ಭದ್ರೆ ಮಾಡದೆ ಹೋದ್ರೆ ಸುಮ್ಮನೆ ಇಲ್ಲಿ ಕೂತ್ಕೊಂಡು ಮಾತಾಡ್ದು ಎಷ್ಟು ಹೋಗ್ತಾ ಇದೆ ಸ್ವಾಮಿ ಇವತ್ತು? ಅರೆ ಎಲ್ಲಿದ್ದೀವಿ ನಾವು? ಜನಕ್ಕೆ ಕಣ್ ಕಟ್ಟಿದೀವಿ ನಾವು. ಇಲ್ಲಿ ಯಾವ MLAಗಳು MLCಗಳನ್ನು ಚರ್ಚೆ ಮಾಡ್ತಾ ಇಲ್ಲ ಆರ್ಥಿಕವಾದ ವಿಚಾರಗಳನ್ನ. ಎಷ್ಟು ಹೋಗ್ತಾ ಇದೆ ಇವತ್ತು? ಎಷ್ಟು ಹೋಗ್ತಾ ಇದೆ ಇವತ್ತು? ಅಧಿಕಾರಿಗಳ ಸಂಬಳ, ಸಾರಿಗೆ, ಪೆನ್ಷನ್, ನಮ್ಮ ಸಂಬಳ, ಸಾರಿಗೆ, ನಮ್ಮ ಪೆನ್ಷನ್, ತಂದ ಬಡ್ಡಿ, ಸಾಲಕ್ಕೆ ಬಡ್ಡಿ, ಅನುದಾನಗಳು ಸೇರಿದ್ರೆ ಹತ್ತಿರ 2 ಲಕ್ಷ ಕೋಟಿ ಹೋಗ್ತಾ ಇದೆ. ಇದು ಜನಕ್ಕೆ ಗೊತ್ತಿಲ್ಲ. ಇದು ಜನಕ್ಕೆ ಗೊತ್ತಾಗಂಗೆ ನಾವೇನು ಹೇಳ್ತಾ ಇಲ್ಲ. ಬಿಕಾಸ್ ಅಲ್ಲಿ ಕೂಕೋತೀವಿ, ಇಲ್ಲಿ ಕೂಕೋತೀವಿ. ನಾವಿಬ್ಬರೂ ಸೇರಿ ಜನರ ಕಣ್ ಕಟ್ತಾ ಇದೀವಿ. ನೀನು ಕೊಟ್ಟಂತ ಟ್ಯಾಕ್ಸ್ ಏನಾಯ್ತು ಹೇಳ್ತಾ ಇದೀವ? ಅವನಿಗೆ ಹೇಳ್ತಾ ಇದೀವ? ಬೇರೆ ದೇಶಗಳಲ್ಲಿ ಟ್ಯಾಕ್ಸ್ ಪೇಯರ್ಗೆ ಸನ್ಮಾನ ಮಾಡ್ತಾರೆ, ಸದನದಲ್ಲಿ ಟ್ಯಾಕ್ಸ್ ಪೇಯರ್ನ ಶ್ಲಾಘನೆ ಮಾಡ್ತಾರೆ. ನೀನು ಕೊಟ್ಟಂತ ಹಣದಿಂದ, ಕರದಿಂದ ನನ್ನ ರಾಜ್ಯ ನಡೀತಾ ಇದೆ ಅಂತ ಅವನಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಇಲ್ಲಿದೆಯಾ ಅದು? ಆಗ್ಬೇಕು. ಎಷ್ಟು ಟ್ಯಾಕ್ಸ್ ಕೊಡ್ತಾ ಇದ್ರೆ ಜನಗಳೊಬ್ಬೊಬ್ರು, ಯಾಕೆ ಅವ್ನು ಥ್ಯಾಂಕ್ಸ್ ಹೇಳ್ತಾ ಇಲ್ಲ ಸರ್ಕಾರ ನಾವು? ಹೌ, ಹಾಗಾಗಿ ಗೊತ್ತು ನಾವು ಎಲ್ಲಿದ್ದೀವಿ. 2 ಲಕ್ಷ ಕೋಟಿ ಹತ್ತಿರ, 380,000 ಕೋಟಿ ನಿಜ ಬಜೆಟ್, ಬಟ್ ಎಷ್ಟು ಎಲ್ಲೆಲ್ಲಿಗೆ ಹೋಗ್ತಾ ಇದೆ ನಿಮಗೆ? ಸುಮ್ಮನೆ ಸುಖ ಸುಮ್ಮನೆ ಹೋಗ್ತಾ ಇದೆ. ಸುಮಾರು 2 ಲಕ್ಷ ಜನರು ಇವತ್ತು ಟೆಂಪ್ರರಿ ಕೆಲಸ ಮಾಡ್ತಾರೆ. ಯಾರು? ಅದಕ್ಕೇನು ರಿಸರ್ವೇಷನ್ ಇಲ್ಲ, ಏನಿಲ್ಲ. ಅದಕ್ಕೊಬ್ಬ ಕಂಟ್ರಾಕ್ಟ್ರು, ಅದಕ್ಕೊಬ್ಬ ಕಂಟ್ರಾಕ್ಟ್ರು. ಎಲ್ಲಿ ಪರಮೇಶ್ವರ್ ಇದ್ರಿ? 10,000 ಜನ ಪೊಲೀಸರು, ಹಿರಿಯ ಪೊಲೀಸ್ ಅಧಿಕಾರಿಗಳ ಮನೆಗಳಲ್ಲಿ, ತೋಟಗಳಲ್ಲಿ ಆಡಳಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬನಿಗೆ 50,000 ರೂಪಾಯಿ ಸಂಬಳ. ಪೊಲೀಸರಿಗೆ 12 ತಿಂಗಳ ಸಂಬಳ ಅಲ್ಲ, 13 ತಿಂಗಳ ಸಂಬಳ. ಅವರಿಗೆ ಊಟ ಫುಡ್ ಎಲ್ಲ ಕೊಡ್ತಾರೆ. 10,000 ಜನರು ಹಿರಿಯ ಪೊಲೀಸ್ ಅಧಿಕಾರಿ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಮೊಬೈಲ್ ತರಿಸಿ ಮಾಡಿ ಎಲ್ಲೆಲ್ಲಿದ್ದೀರಿ ನೀವು ಅಂತಂತೇಳಿ. ಅರೆ ಸರ್ಕಾರ, ಮತ್ತೆ ಇನ್ನೇನು ನೋಡ್ತಾ ಇದ್ದೀವಿ ನಾವಿಲ್ಲಿ? ದಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಸಪೋಸ್ ಟು ದ ಪಿವೋಟಲ್ ಅಂಡ್ ದ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಆಫ್ ದ ಸ್ಟೇಟ್. ಇಡೀ ರಾಜ್ಯದ ಜನರ ದುಃಖ ದುಮ್ಮಾನಗಳು, ಕಷ್ಟ ಕಾರ್ಪಣ್ಯಗಳು, ನನ್ನ ಕಾರ್ಯಕ್ರಮ, ನನ್ನ ಬದುಕನ್ನು ಕೊಡ್ತಕ್ಕಂಥ ಇಲಾಖೆ ಯಾವ ರೀತಿಯಾಗಿದೆ? ಮುಖ್ಯಮಂತ್ರಿಗಳ ಕೈಯಲ್ಲೇ ಇದೆ ಅದು. ಹಾಗಾಗಿ ನಾನು ಮುಖ್ಯಮಂತ್ರಿಗಳನ್ನು ಕೂಡ ಆಗ್ರಹ ಮಾಡ್ತಾ ಇದ್ದೀನಿ, ದೇರ್ ಆರ್ ಎಂ ಎಲ್ ಎಸ್ ಹಾಕಿ ಸರಿಯಾದವರು. ಒಬ್ಬರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಡಿ, ಒಬ್ಬರು ಸೆಕ್ರೆಟರಿ ಕೊಡಿ, ಪ್ರಿನ್ಸಿಪಲ್ ಸೆಕ್ರೆಟರಿ. ಯಾರು ಫಿನಾನ್ಸ್ ಅಲ್ಲಿ ಎಕ್ಸ್ಪರ್ಟೈಸ್ ಆಗಿರೋರು, ಅದರಲ್ಲಿ MBA ಮಾಡಿರೋರು, IIM ಮಾಡಿರೋರು ಕೊಡಿ. 1-2-3 ಜನ ಸರಿಯಾದವ್ರು ನಡೆಸ್ತಾರೆ ಅವರು. ನಮಗೆ ಟೈಮ್ ಇಲ್ಲ. ಎಸ್, ಯಾಕಂದ್ರೆ ಮುಖ್ಯಮಂತ್ರಿಗಳು ಅಂದ್ರೆ ಬೆಳಗ್ಗೆ ಅಂದ್ರೆ ಜನ ಮುಟ್ಟಾಕೊಂಡಿರ್ತಾರೆ. ವೇರ್ ಇಸ್ ದ ಟೈಮ್ ಟು ದ ಚೀಫ್ ಮಿನಿಸ್ಟರ್ ಟು ಲುಕ್ ಇನ್ ಟು ಆಲ್ ದೀಸ್ ಫ್ಯಾಕ್ಟರ್ಸ್ ಇನ್ ದ ಫಿನಾನ್ಸ್ ಡಿಪಾರ್ಟ್ಮೆಂಟ್? ಹಾಗಾಗಿ ಸಭಾಪತಿಗಳೇ, ಇದನ್ನ ಆರ್ಥಿಕ ಇಲಾಖೆ ಬಹಳ ಜನರಿಗೆ ಹತ್ತಿರ ಆಗಬೇಕು.
ಜನರ ಹತ್ತಿರ ಆಗಬೇಕು ಅಂತಕ್ಕಂತ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.